ನಮಸ್ತೆ ಗೆಳೆಯರೇ ಅಹೋರಾತ್ರನ ಅಧ್ಯಯನಗಳಲ್ಲಿ ಒಂದಾದ ರುಬಿಕ್ಸ್ ಈ ರುಬಿಕ್ಸ್ ಅಂದ್ರೆ ಅಹೋರಾತ್ರನಿಗೆ ತುಂಬಾ ಇಷ್ಟ ಯಾಕಂದ್ರೆ ಇದು ಶ್ರೀಯಂತ್ರದಷ್ಟೇ ಪಸಲ್ ಇದಕ್ಕಿಂತ ಕಷ್ಟ ಶ್ರೀಯಂತ್ರನ ಬಿಡಿಸೋದು ಆದ್ರೆ ಈ ಪಸಲ್ಸ್ ಏನಪ್ಪ ಪ್ರಯೋಜನ ಅಹೋರಾತ್ರನಿಗೆ ತಲೆ ಇಲ್ವಾ ಬುದ್ಧಿ ಇಲ್ವಾ ಈ ಆಟಿಕೆಗಳ ಹಿಂದೆ ಬಿದ್ದಿದ್ದಾನಲ್ಲ ಅಂತ ನೀವು ಅನ್ಕೋಬಹುದು ಇದು ಬ್ರಹ್ಮಾಂಡದ ರಹಸ್ಯಗಳನ್ನೇ ಬಯಲು ಮಾಡುವಂತಹ ರುಬಿಕ್ಸ್ ಇವು ಅಹೋರಾತ್ರನ ಅಚ್ಚರಿ ಮೂಡಿಸಿದಂತಹ ಜಗತ್ ರಹಸ್ಯಗಳನ್ನು ಬಯಲು ಮಾಡಿದಂತಹ ರುಬಿಕ್ಸ್ ಇದು ಅಹೋರಾತ್ರನಿಗೆ ಅಹಿಂಸಾ ಕಲಿಸಿದೆ ಸತ್ಯ ಕಲಿಸಿದೆ ಕ್ರೋಧವಿಲ್ಲದೆ ಇರೋದು ಕಲಿಸಿದೆ ಸಹನೆ ಕಲಿಸಿದೆ ಎಲ್ಲವನ್ನೂ ಕಲಿಸಿದೆ ಜೀವನದ ಪಾಠಗಳನ್ನೇ ಕಲಿಸಿದೆ ಹೇಗೆ ಅಂತ ಅನ್ಕೋಬಹುದು ಇದು ಒಂದು ರೀತಿಯ ತಪಸ್ಸು ನೋಡಿ ಈ ರುಬಿಕ್ಸ್ ಸಾಲ್ವ್ ಮಾಡೋದು ಒಂದೇ ಅಲ್ಲ ಬಟ್ ಅಹೋರಾತ್ರನ ಅದೃಷ್ಟ ಏನು ಅಂದ್ರೆ ಇಂಟರ್ನೆಟ್ ಇಲ್ಲದೆ ಇರೋ ಕಾಲದಿಂದಲೇ ಅಹೋರಾತ್ರನಿಗೆ ಈ ರುಬಿಕ್ ಕ್ಯೂಬ್ ಸಿಕ್ತು ಬೆಂಗಳೂರಿಗೆ ಮೊಟ್ಟ ಮೊದಲ ಬಾರಿಗೆ ಕಲಿಸೋರಿಲ್ಲ ಹೇಗೆ ಕಲಿಯೋದು ಗೊತ್ತಿಲ್ಲ ಒಂದು ಫಾರ್ಮುಲಾ ಗೊತ್ತಿಲ್ಲ ಹಾಗೆ ಕಲಿತದ್ದು ಇವತ್ತಿಗೂ ಈ ಎಲ್ಲ ರುಬಿಕ್ ಕ್ಯೂಬ್ಸ್ ಯಾವುದೇ ಫಾರ್ಮುಲಾಸ್ ಅನ್ನ ನಮ್ಮದೇ ಒಂದು ಗ್ರಾಮದ ಬುದ್ಧಿಯಿಂದ ಬಳಸಿದ ಫಾರ್ಮುಲಾಸ್ ಅಲ್ಲಿ ಸಾಲ್ವ್ ಮಾಡ್ಕೊಂಡು ಬಂದ ಆದ್ರೆ ಇವತ್ತೊಂದು ಅಚ್ಚರಿ ಕಾಣಿಸ್ತ ಅಹೋರಾತ್ರಿ ನಿಮಗೆ ಅದನ್ನ ನಿಮಗೆ ಹೇಳದೆ ಈ ವಿಡಿಯೋ ಉದ್ದೇಶವಾಗಿತ್ತು ಏನದು ಅಂದ್ರೆ ನೋಡಿ ಇಲ್ಲೊಂದು ರುಬಿಕ್ ಕ್ಯೂಬ್ ಇದೆ ಯಾವುದದು ಇದು ಇದು ನೋಡಿ ಇದನ್ನ ಆಕ್ಸಿಸ್ ಕ್ಯೂಬ್ ಅಂತ ಅವ್ರು ಹೆಸರಿಟ್ಟಿದ್ದಾರೆ ಅವರಿಗೆ ಇದರ ರಹಸ್ಯ ಗೊತ್ತಿಲ್ಲ ಇದಕ್ಕಿಂತ ಮೊದಲು ನಿಮ್ಗೆ ಒಂದು ಹೇಳ್ತೀನಿ ಯಾವುದೇ ಒಂದು ರುಬಿಕ್ ಕ್ಯೂಬ್ನ ನೀವು ಪರ್ಟಿಕ್ಯುಲರ್ ಬಾರಿ ತಿರುಗಿಸಿದ್ರೆ ಅದು ಮತ್ತೆ ಅದೇ ರೂಪಕ್ಕೆ ಬರುತ್ತೆ ಫಾರ್ ಎಕ್ಸಾಂಪಲ್ 12 ಅಂತ ಇಟ್ಕೊಳ್ಳಿ ಇದು ಇದೆಯಲ್ಲ ಇದನ್ನ 12 ಬಾರಿ ತಿರುಗಿಸಿದ್ರೆ 1, 2, 3, 4, 5, 6, 7, 8, 9, 10, 11, 12 ನೋಡಿ ಒಂದು ರೂಪಕ್ಕೆ ಬರುತ್ತೆ ಮತ್ತೆ ಕಂಟಿನ್ಯೂ ಮಾಡಿದ್ರೆ ಮತ್ತೆ 12 ಮರಳಿ ಪೂರ್ಣಕ್ಕೆ ಬರುತ್ತೆ ಅಂದ್ರೆ 24 ಗಂಟೆಗೆ ಒಂದು ದಿನ ಹೇಗಾಗುತ್ತೋ 24 ಗಂಟೆ ಸುತ್ತುಗಳಿಗೆ ತನ್ನ ಮರಳಿ ರೂಪಕ್ಕೆ ಬರುತ್ತಿದೆ ಹೀಗೆ ಇನ್ನೊಂದು 700 ಈ ಕಾಲಭಾಗದ ಪ್ರದರ್ಶನ ಅಂದ್ರೆ 360 ಬಾರಿ ತಿರುಗಿಸಿದ್ರೆ ಮತ್ತೆ ಮೊದಲ ರೂಪಕ್ಕೆ ಬರುತ್ತೆ ಅಂದ್ರೆ ಭೂಮಿಯನ್ನ ಪ್ರತಿನಿಧಿಸುತ್ತೆ ಭೂಮಿಯ ರೊಟೇಷನ್ ರೆವಲ್ಯೂಷನ್ಗಳನ್ನ ಪ್ರತಿನಿಧಿಸುತ್ತೆ ರುಬಿಕ್ ಕ್ಯೂಬ್ ಅಂದ್ರೆ ಜಗತ್ತಿನ ರಹಸ್ಯ ಬ್ರಹ್ಮಾಂಡದ ರಹಸ್ಯಗಳನ್ನೇ ಬಿಡಿಸುತ್ತೆ ನಮ್ಮ ಪೌರಾಣಿಕ ಶಾಸ್ತ್ರಗಳಲ್ಲಿ ಶಿಲ್ಪಶಾಸ್ತ್ರಗಳು ಬೇಲೂರು ಹಳೆಬೀಡು ದೇವಸ್ಥಾನ ತರ ಕಟ್ಟಿದ್ರಲ್ಲ ಆ ಶಿಲ್ಪಶಾಸ್ತ್ರಗಳು ತುಂಬಾ ಮುಖ್ಯ ಆ ಶಿಲ್ಪಶಾಸ್ತ್ರಗಳಲ್ಲಿ ನಮ್ಮ ಇಂದಿನ ಆರ್ಕಿಟೆಕ್ಚರ್ ಅಲ್ಲಿ ಇರದೇ ಇರುವಂತಹ ಭಾಗಗಳಿವೆ ಏನಂದ್ರೆ ಅವರು ಒಂದೊಂದು ಗೆರೆಗೂ ಹೆಸರಿಡ್ತಾರೆ ಹೀಗೆ ಒಂದು ವಿಚಾರವನ್ನ 45 + 50 ಭಾಗ ಮಾಡಿ ಆ ಒಂದೊಂದು ಭಾಗಕ್ಕೂ ಹೆಸರಿಟ್ಟಿದ್ದಾರೆ ನೋಡಿ ಇಲ್ಲಿ ಈಶಾನ್ಯ ಪರ್ಜನ್ಯ ಜಯಂತ ಇಂದ್ರ ಆದಿತ್ಯ ಸತ್ಯಕ ಬೃಷ ಅಂತರಿಕ್ಷ ಅಗ್ನಿ ಪೂಷ ವಿತತ್ ಗೃಹ ಕ್ಷತಿ ಯಮ ಗಂಧರ್ವ ಭೃಂಗರಾಜ ಮೃಗ ನೈಋತಿ ದೌವಾರಿಕ ಅಂದ್ರೆ ಈ ನಮ್ಮ ನಂದಿಧ್ವಜ ಅಂತ ಕರೀತಾರೆ ಇದನ್ನ ಸುಗ್ರೀವ ಪುಷ್ಯದಂತ ವರುಣ ಶೋಷ ರೋಗ ಪಾಪಯಕ್ಷ ಅಂದ್ರೆ ಶೋಷ ವಾಯು ನಾಗ ಮುಖ್ಯ ಬಲ್ಲಾಟ ಸೋಮ ರುಕ್ ದಿತಿ ದಿತಿ ಈಶಾನ್ಯ ಅಂತ ಅಂದ್ರೆ ಈ ರೀತಿ ಒಳಗಡೆ ಮತ್ತೆ ಅಪ ಅಪವತ್ಸ ಆರ್ಯಮ ಇವೆಲ್ಲ ಇದೆ ಇದೆಲ್ಲ ಇದ್ರು ಇದಕ್ಕೊಂದು ವಾಸ್ತುಪುರುಷ ಅಂತ ಹೆಸರಿಟ್ರು ಏನಂದ್ರೆ ಇದಕ್ಕೊಂದು ಕತೆ ಹೇಳಿದ್ರು ನೀವು ಅನ್ಕೋಬಹುದು ಇದೆಲ್ಲ ಮೂಢನಂಬಿಕೆಗಳು ಅಂತ ಆ ಮೂಢನಂಬಿಕೆಗಳು ಹೇಗೆ ಸತ್ಯವಾಗ್ತಾ ಇದೆ ಅಂತ ತೋರಿಸ್ತೀನಿ ಆ ಕತೆ ಯಾಕೆ ಹೇಳಿದ್ರು ಕತೆಯ ರೂಪದಲ್ಲಿ ಋಷಿಮುನಿಗಳು ಜಗತ್ತನ್ನ ಜಿಯೋಮೆಟ್ರಿನ ಜಿಯಾಲಜಿನ ನಮಗೆ ಬಿಡಿಸಿ ಹೇಳಿದ್ರು ಏನು ಅಂದ್ರೆ ಕತೆ ಅಂಧಕಾಸುರನ ವಧೆ ಭೂಮಿ ಹುಟ್ಟುವುದಕ್ಕೆ ಮುನ್ನವೇ ಅಂಧಕಾಸುರನ ವಧೆ ಮಾಡೋದಕ್ಕೆ ಶಿವ ತುಂಬಾ ಶ್ರಮ ಪಡಬೇಕಾಗತ್ತೆ ಆವಾಗ ಶಿವನ ಮೈ ಮೇಲೆ ಬೆವರು ಬರುತ್ತೆ ಆ ಬೆವರ ಹಣೆಯ ಬೆವರನ್ನ ಹೀಗೆ ಒರೆಸಿಕೊಂಡು ಹೀಗೆ ಬಿಟ್ಟಾಗ ಅದೊಂದು ತುಂಬಾ ದೊಡ್ಡದಾದ ಭೂತಾಕೃತಿ ಬರುತ್ತೆ ಆ ಆಕೃತಿಯನ್ನ
ಯಾರ ಕೈಲೂ ಕೂಲ್ ಮಾಡಕ್ಕಾಗಲ್ಲ. ಅಂಧಕಾಸುರ ಹಸಿವಿನಿಂದ ಬಂದು ಮತ್ತೆ ಶಿವನ ಹತ್ರ ನನಗೆ ಇನ್ನೂ ಏನಾದರೂ ಕೆಲಸ ಬೇಕು, ಇನ್ನೂ ಏನಾದರೂ ಕೆಲಸ ಬೇಕು ಅಂದಾಗ ಶಿವಗಣ ಆಗ್ತಾನೆ ಭೂಮಿಯ ಮಾಡಲು ಆರಂಭಿಸಿರುತ್ತೆ. ಭೂಮಿಯೊಳಗೆ ಕಾಂತತ್ವ ಕೂಡಿಸಬೇಕು, ಅದನ್ನೇ ನಾವು ಗುರುತ್ವಾಕರ್ಷಣೆ ಅಂತೀವಲ್ಲ, ಆ ರೀತಿ ಭೂಮಿಯ ಮೇಲಿನ ಸಮತೋಲನೆಯನ್ನ ಕಾಪಾಡಲು ಅಂಧಕಾಸುರನಿಗೆ ಭೂಮಿ ಕಡೆ ತೋರಿಸ್ತಾರೆ. ಭೂಮಿ ಮೇಲೆ ಹೋದಾಗ ಅವನ ವಿಚಿತ್ರ ಹಸಿವಿಗೆ ಭೂಮಿ ಅಲ್ಲಕಲ್ಲೋಲವಾದಾಗ ಈ 45 ದೇವತೆಗಳು ಮತ್ತೆ ದಿಕ್ಕಿಲ್ಲದ 8 ದೇವತೆಗಳು ಬಂದು ಅವನ ಮೇಲೆ ಒಂದೊಂದು ಅಂಗದಲ್ಲಿ, ಅವನನ್ನ ಕೊಲ್ಲಕ್ಕಾಗೋದಿಲ್ಲ, ಒಂದೊಂದು ಅಂಗದ ಮೇಲೆ ಒಬ್ಬೊಬ್ಬ ಕೂರ್ತಾರೆ ಅನ್ನೋದು ಒಂದು ಕತೆ. ಆ ಕತೆನ ನಂಬಿ ಅಂತ ನಾನು ನಿಮ್ಗೆ ಹೇಳ್ತಿಲ್ಲ, ಅದು ಹೇಗೆ ಕೂರ್ತಾನೆ ಅನ್ನೋದನ್ನ ಇಲ್ಲಿ ತೋರಿಸ್ತೀವಿ. ಬನ್ನಿ, ಇವನು ಬೋರ್ಲು ಮಲಕೋತಾನೆ ಅಂಧಕಾಸುರ. ಅವನ ಸಿರ ಎಲ್ಲಿದೆ, ಅವನ ಸಿರ ಎಲ್ಲಿದೆ, ಅವನ ಕೈಗಳು ಹೀಗೆ ಬರುತ್ತೆ, ಅವನ ಕಾಲುಗಳು ಹೀಗೆ ಬರುತ್ತೆ. ಇದು ಈ ರೀತಿ ಅವನ ಕೈ ನೋಡಿ, ಇದು ಮುಂದೋಳು, ಇದೋಳು, ಊರ ನೋಡಿ. ಇಲ್ಲಿ ಕೂಡ ಅದೇ ವಾಸ್ತುಪುರುಷ ಅಂತ ಕರೀತಾರೆ ಇದನ್ನ. ಹಿಂದಿನಿಂದ ಇದನ್ನ ನೀವು ಸೈಂಟಿಫಿಕ್ ವೈಜ್ಞಾನಿಕವಾಗಿ ನಂಬಿ ಇದನ್ನ ನೋಡಿಕೊಂಡು ಇದರ ಅಧ್ಯಯನಗಳು ಮಾಡಿಕೊಂಡು ಬೆಳೆದ ಅಹೋರಾತ್ರನಿಗೆ ಇದು ಕಣ್ಣಿಗೆ ಬಿತ್ತು. ರಾತ್ರಿ ಬಿದ್ದಾಗ ಇಲ್ಲಿ ಕೂಡ ವಾಸ್ತು ಪುರುಷನ ಆಕೃತಿ ಎಲ್ಲ ದಿಕ್ಕುಗಳಲ್ಲೂ ಕಾಣಿಸ್ತು ನೋಡಿ. ಇದು ತಲೆ, ಇದು ಕೈ, ಇದು ಕಾಲು. ಇಲ್ಲಿ ನೋಡಿ, ಕಂಪೇರ್ ಮಾಡ್ಕೊಂಡು ನೋಡಿ, ಇಲ್ಲಿ ಎಲ್ಲ ದಿಕ್ಕುಗಳಲ್ಲೂ ನೋಡಿ ಸೇಮ್ ತಲೆ, ಎದೆ ನೋಡಿ, ಪೂರ ಈ ಕಾಲು, ಈ ಕಾಲು, ಈ ಕಾಲು. ಈ ರೂಬಿಕ್ ಕ್ಯೂಬ್ ಅಲ್ಲಿ ಇವರಿಗೆ ಇದರ ಬಗ್ಗೆ ಗೊತ್ತಿಲ್ಲ, ಇವರು ಇದು ಮಾಡಿದ್ದಾರೆ ಅಂದ್ರೆ ಇದು ವೈಜ್ಞಾನಿಕವಾಗಿ ಈ ಇದನ್ನ ಆಕ್ಸಿಸ್ ಕ್ಯೂಬ್ ಅಂತಾನೆ ಹೆಸರಿಟ್ಟಿದ್ದಾರೆ. ಒಂದು ಆಕ್ಸಿಸ್ ಅಲ್ಲಿ ಮಾಡಿದ್ದಾರೆ. ಇದಕ್ಕೆ ಎರಡು ತಲೆಗಳು ಬರುತ್ತೆ, ಎರಡು ದಿಕ್ಕಿನಲ್ಲಿರುತ್ತೆ. ಇದು ನೋಡಿ, ಇದನ್ನ ಯಾವ ಯಾವುದಕ್ಕೆ ನಮ್ಮನ್ನ ಈ ವಾಸ್ತುಶಿಲ್ಪ ಅಂದ್ರೆ ನೀವು ಅನ್ಕೊಂಡಂಗೆ ದುಡ್ಡು ಬರುತ್ತೆ, ಮ್ಯಾಜಿಕ್ ಆಗೋಗುತ್ತೆ, ಕೆಟ್ಟದಾಗುತ್ತೆ, ಒಳ್ಳೇದಾಗುತ್ತೆ, ಅವೆಲ್ಲ ಮೂಢನಂಬಿಕೆಗಳು, ಟಿವಿಗಳಲ್ಲಿ ಹೇಳ್ತಾರೆ. ಆ ರೀತಿಯಲ್ಲ ವಾಸ್ತುಶಾಸ್ತ್ರ ಅಂದ್ರೆ ಬದುಕಲು ಅನುಕೂಲವಾಗಿ ತಿಳಿದವರು ಭೂಮಿಯನ್ನ ಹೇಗೆ ಬಳಸ್ಕೋಬೇಕು ಅಂತ ಹೇಳ್ಕೊಟ್ಟಿರೋ ವಿಧಾನವನ್ನ ವಾಸ್ತುಶಾಸ್ತ್ರ ಅಂತ ಮಾಡಿದ್ರು. ಕಾಶ್ಯಪ ಶಿಲ್ಪಶಾಸ್ತ್ರ ಅಂತ ಮಾಡಿದ್ರು, ಮನುಷ್ಯಾಲಯ ಚಂದ್ರಿಕಾ ಅಂತ ಮಾಡಿದ್ರು, ಹರಿವಂಶೀಲ್ ಇದ್ರ ಬಗ್ಗೆ ಬರುತ್ತೆ, ಮಾನಸಾರ ಅಂತ ಮಾಡಿದ್ರು, ಮನಸ್ ಮತ್ತೆ ಮಯಮತಂ ಅಂತ ಮಾಡಿದ್ರು. ವಿದೇಶಿಯರೆಲ್ಲ ಬಂದು ಇದನ್ನ ಟ್ರಾನ್ಸ್ಲೇಟ್ ಮಾಡ್ಕೊಂಡಿದ್ದಾರೆ. ಇದರಿಂದ ಬದುಕು ತುಂಬಾ ಸುಲಭ ಆಗುತ್ತೆ ಅಂದ್ರೆ ಹೀಗಾಗುತ್ತೆ, ನೀಟ್ ಆಗುತ್ತೆ ಅಂತ. ಇಲ್ಲ ಅಂದ್ರೆ ಇದು ಅಸ್ತವ್ಯಸ್ತವಾಗಿರುತ್ತೆ ನೋಡಿ. ಒಂದ್ಸಲ ನೋಡ್ಕೊಂಡ್ಬಿಡಿ, ಮತ್ತೆ ಇದನ್ನ ಮಾಡೋದಕ್ಕೆ ಸಮಯ ಹಿಡಿಯುತ್ತೆ ನೋಡಿ. ಇದು ನೋಡಿ, ಎಲ್ಲ ದಿಕ್ಕುಗಳಲ್ಲಿ ವಾಸ್ತುಪುರುಷ ಇದ್ದಾನೆ ಅಂದ್ರೆ ಆ ಪೌರಾಣಗಳಲ್ಲಿ ಹೇಳಿದಂತ ವಾಸ್ತುಪುರುಷ ಇದ್ದಾನೆ ನೋಡಿ. ನೀಟಾಗಿ ಕಾಲುಗಳು, ತಲೆ, ಕೈ ಹೀಗಿದೆಯಲ್ಲ. ಇದಕ್ಕೆ ಎರಡು ಕಡೆ ಬರುತ್ತೆ, ಎಲ್ಲ ದಿಕ್ಕುಗಳಲ್ಲೂ ಇದೆಯಾ. ಇದನ್ನ ಒಂದು ಸಲ ಡಿಸ್ಟರ್ಬ್ ಆಗ್ಬಿಟ್ರೆ, ಫಾರ್ ಎಕ್ಸಾಂಪಲ್ ನೋಡಿ, ಏನ್ ಮಾಡಿದ್ದಾರೆ ನೋಡಿ, ಅವ್ರಿಗೆ ನಿಜವಾಗ್ಲೂ ಗೌರವ ಕೊಡ್ಬೇಕು ನಾವು ನೋಡಿ. ಹೆಂಗೆಂಗೋ ಆಗ್ಬಿಡುತ್ತೆ. ಇದನ್ನ ಮತ್ತೆ ಸರಿಪಡಿಸೋದು ಬ್ರಹ್ಮನೇ ತುಂಬಾ ಕಷ್ಟದ ರೂಬಿಕ್ ಕ್ಯೂಬ್. ಇದೊಂದು ಬಿಗ್ಗೆಸ್ಟ್ ಪಜಲ್ ಅಂತ ಹೇಳ್ಬೋದು. ಹೆಂಗಾಗ್ಬಿಡುತ್ತೆ ನೋಡಿ, ಹಿಂಗೆ ಅಲ್ಲ ಕಲ್ಲೋಲ ಆಗಿರೋ ನಮ್ಮ ಜೀವನವನ್ನ ವಾಸ್ತು ಅನ್ನೋದು ಸರಿಪಡಿಸೋದು ಅನ್ನೋ ಒಂದು ಭಾವನೆ ಇಲ್ಲಿ ಉತ್ಪತ್ತಿ ಆಗುತ್ತೆ. ಅಂದ್ರೆ ಮತ್ತೆ ಆ ಆಕೃತಿಗೆ ಬರಬೇಕು ಅಂದ್ರೆ ಇದನ್ನ ಸಾಲ್ವ್ ಮಾಡ್ಬೇಕು ಅಂದ್ರೆ ನಮ್ಮ ಜೀವನಗಳು ಹಿಂಗೆ ಅಸ್ತವ್ಯಸ್ತವಾಗಿ ಹೋಗಿರುತ್ತೆ. ಇದನ್ನ ನೀಟಾಗಿ ಎಲ್ಲೆಲ್ಲಿ ಏನೇನು ಮಾಡಬೇಕು ಅಂತ ತೋರಿಸದೆ ಒಂದು ವಾಸ್ತು ಅಂತ ನಾವು ಏನಂತೀವಿ, ಆ ಶಿಲ್ಪಶಾಸ್ತ್ರಗಳು ಆಗ್ಲಿ, ಮನುಷ್ಯಾಲಯ ಚಂದ್ರಿಕಾ, ಮನುಷ್ಯ ಇರುವ ಆಲಯ ಅಂದ್ರೆ ಮನೆ, ಅದರ ಚಂದ್ರಿಕೆ ಇವೆಲ್ಲ ಹೇಳುತ್ತೆ. ಇದನ್ನ ನಾವು ಕೆಟ್ಟದಾಗಿ ಅಪಾರ್ಥ ಮಾಡಿಕೊಂಡು ಕಾರಣ ಕೂಡ ಈ ವಾಸ್ತು ಶಾಸ್ತ್ರಜ್ಞರು ಏನ್ ಮಾಡ್ತಾರೆ, ಅದನ್ನ ಕೆಟ್ಟದಾಗಿ ಬಿಂಬಿಸಿ ಅದನ್ನ ಏನೇನು ಆಸೆಗಳು ಹುಟ್ಟಿಸಿ ಜನರನ್ನ ಇದು ಮುರಿಯಿರಿ ಅದು ಮುರಿಯಿರಿ ಅಂತ ಹೇಳ್ತಾರೆ. ಅದಕ್ಕೆ ಅವರಿಗೆ ಆ ಈ 45 ದಿಕ್ಪತಿಗಳ ಹೆಸರೇ ಗೊತ್ತಿರಲಿಲ್ಲ. ಆಕ್ಚುಲಿ ಅವ್ರಿಗೆ ಗೊತ್ತಿರೋದು ಈಶಾನ್ಯ ಅಗ್ನಿ, ಆಗ್ನೇಯ, ನೈಋತ್ಯ, ವಾಯುವ್ಯ, ಈಶಾನ್ಯ, ಪೂರ್ವ, ಪಶ್ಚಿಮ, ಉತ್ತರ, ದಕ್ಷಿಣ ಇಷ್ಟೇ ಇಷ್ಟೇ. ಮೇಲೆ ಆಕಾಶ, ಭೂಮಿ ಇಷ್ಟು ಕೂಡ ಗೊತ್ತಿಲ್ಲ ಅವ್ರಿಗೆ. ಇಷ್ಟರಲ್ಲೇ ಆಟ ಆಡ್ಬಿಡ್ತಾರೆ. ಇನ್ನು ಇಷ್ಟೆಲ್ಲ ಈಶಾನ್ಯ, ಪರ್ಜನ್ಯ, ಜಯಂತ, ಇಂದ್ರ, ಸತ್ಯಕಾ, ವೃಷ, ಅಂತರಿಕ್ಷ, ಅಗ್ನಿ, ಈ ರೀತಿ 45 ದಿಕ್ಪತಿಗಳ ಹೆಸರು ಕೂಡ ಗೊತ್ತಿರಲಿಲ್ಲ. ಅವ್ರ ವಾಸ್ತುಶಾಸ್ತ್ರ ಅಂತ ಹೇಳ್ಕೊಂಡು ಜನಗಳನ್ನ ವಂಚಿಸ ಅವರಿಂದನೇ ಈ ವಾಸ್ತುಶಾಸ್ತ್ರಕ್ಕೆ ಕೆಟ್ಟ ಹೆಸರು ಬಂದಿದ್ದು. ಇದೊಂದು ಅಧ್ಯಯನ. ಈ ಅಧ್ಯಯನ ಹೆಂಗಿದೆ ಅಂದ್ರೆ ಆಳಕ್ಕೆ ಹೋದ್ರೆ ನಿಮ್ಗೆ ಆಸಕ್ತಿ ಹೊರಟೋಗುತ್ತೆ, ಮೋಸ, ವಂಚನೆಗಳು ಹೊರಟೋಗುತ್ತೆ, ಸತ್ಯಸಂಧತೆ ನಮ್ಮಲ್ಲಿ ಹೋಗಿ ಸೇರ್ಕೊಂಡ್ಬಿಡುತ್ತೆ.
ಪವಿತ್ರತೆ ಬರುತ್ತೆ. ಯಾರನ್ನು ನೋಯಿಸದಂಗ್ ಬದುಕಬೇಕು, ಎಲ್ಲರಿಗೂ ಒಳಿತು ಮಾಡ್ಕೊಂಡು ಬದುಕಬೇಕು, ಸಾವಿನ ಭಯ ಹೊರಟೋಗುತ್ತೆ. ಇದೆಲ್ಲ ಸಮಾಧಿವರೆಗೆ ಎತ್ಕೊಂಡು ಹೋಗುತ್ತೆ. ಹೇಗೆ ಯೋಗಾಸನಗಳಲ್ಲಿ ಯಮ ನಿಯಮ ಆಸನ ಪ್ರಾಣಾಯಾಮ ಪ್ರತ್ಯಾಹಾರ ಧ್ಯಾನ ಧಾರಣ ಸಮಾಧಿ ಅಂತಿದೆಯೋ ಪ್ರತಿಯೊಂದು ಶಾಸ್ತ್ರನೂ ಸಮಾಧಿಗೆ ಎತ್ಕೊಂಡು ಹೋಗುತ್ತೆ, ಜೀವನ ಕಲೆಯನ್ನು ಕಲಿಸುತ್ತೆ. ಹೀಗೆ ನೋಡಿ ಇದರಲ್ಲಿ ಇದು ಇದು ಇವಾಗ ಸದ್ಯಕ್ಕೆ ಅವರಾತ್ರನ ಹತ್ರ ಇರೋ ದೊಡ್ಡ ಪಸಲ್ ಇದು. ಏಳು ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಏಳು ಬೈ ಏಳು ತುಂಬಾ ಟಫ್ ಇದು. ಇದ್ ನೋಡಿ ಇದನ್ನ ನಾವು ಇದನ್ನ ನಾವು ನೋಡಿ ಈ ರೂಪದಲ್ಲಿ ಇದೆಯಲ್ಲ, ಇದನ್ನ ಮತ್ತೆ ಮಾಮೂಲಿ ವಾಪಸ್ ರೂಪಕ್ಕೆ ತರಬಹುದು. ಅವಾಗ ನೋಡಿ ಹೆಂಗ್ ಕಾಣತ್ತೆ ಅಂತ ತೋರಿಸ್ತೀನಿ. ಎಷ್ಟು ಇದ್ರ ಬಗ್ಗೆ ಎಷ್ಟು ಮಾಡ್ತಾ ಇದ್ರು ಸಂತೋಷ ಆಗುತ್ತೆ. ಮನುಷ್ಯನಿಗೆ ಬೋರ್ ಅನ್ನೋದಾಗೋದಿಲ್ಲ ನೋಡಿ, ಎಷ್ಟು ಚೆನ್ನಾಗಿ ಮರಳಿ ಬಂದ್ಬಿಡ್ತು ರೂಪ ನೋಡಿ. ಹೀಗೆ ಏಳು ಬೈ ಏಳು. ಇವಾಗ ಯಾಕೆ ಇದನ್ನ ಹೇಳಿದೆ ಅಂದ್ರೆ ಏಳು ಅಂದ್ರೆ ಬೆಸ ಸಂಖ್ಯೆ, ಆರು ಅಂದ್ರೆ ಸಮ ಸಂಖ್ಯೆ ನೋಡಿ. ಆರ್ನಲ್ಲಿ ಏಳರಲ್ಲಿ ಪರಿಪೂರ್ಣತೆ ಬಂತು, ಆರ್ನಲ್ಲಿ ಬರಲಿಲ್ಲ. ಯಾವುದೋ ಒಂದು ಚೌಕದ ಒಂದು ಬೇಸ್ ಇದು, ಇದೊಂದು ಭಾಗ ಇದೊಂದು ಭಾಗ, ಇವೆಲ್ಲ ಈ ಯಾವುದೋ ಒಂದು ಹಣ್ಣಿನ ಸ್ಲೈಸ್ ಮಾಡಿದಂಗೆ ಬಂತು. ಅಂದ್ರೆ ಶ್ರೀಯಂತ್ರದಲ್ಲಿ ಒಂಬತ್ತು ತ್ರಿಕೋನಗಳಿದೆಯಲ್ಲ, ಐದು ಹೆಣ್ಣು ನಾಲ್ಕು ಗಂಡು, ಹಾಗೆ ಐದು ನಾಲ್ಕು ಅಂದ್ರೆ ಐದು ಅಂದ್ರೆ ಬೆಸ ಸಂಖ್ಯೆ ಪವಿತ್ರ ಅಂದ್ರೆ ಪರಿಪೂರ್ಣಗೊಳ್ಳುತ್ತೆ. ಭೂಮಿ ಬೆಸ ಸಂಖ್ಯೆಯಿಂದ ಆಗಿದೆ, ಐದು ನಾಲ್ಕು ಒಂಬತ್ತರಿಂದ ಆಗಿದೆ. ಮುಂದೆ ಒಂದ್ ದಿವಸ ನಿಮ್ಗೆ ಎಂಟು ಒಂಬತ್ತು ರೂಬಿಕ್ ಕ್ಯೂಬ್ಗಳು ಹತ್ತು ಹನ್ನೊಂದು ಹನ್ನೆರಡು ಎಲ್ಲ ತೋರಿಸ್ತಾನೆ. ಇವತ್ತೊಂದ್ ದಿವಸ ನಿಮ್ಗೆ ಈ ಅದ್ಭುತನ ತೋರಿಸ್ಬೇಕು ಅನ್ನಿಸ್ತು. ಇದು ತ್ರಿಕೋನಗಳು ಒನ್ ಏಯ್ಟಿ ಡಿಗ್ರಿ ಇಲ್ಲ, ಇದೆಲ್ಲ ಏಯ್ಟೀನ್ ಏಯ್ಟೀನ್ ಅಲ್ಲೇ ಬರುತ್ತೆ. ಇದು ನೋಡಿ ಇದು ಅಷ್ಟಕೋನ, ಇದು ಇದು ಒಂದು ಅದ್ಭುತ. ಇದು ಅವರು ನೋಡಿ ಇದು ಇದು ಒಂದು ರಾಟೆ, ಇದು ಒಂದು ರೂಬಿಕ್ ಕ್ಯೂಬೆ ನೋಡಿ. ಇದನ್ನು ನಾವು ಎರಡು ಕಡೆ ಎಲ್ಲ ಬಣ್ಣಗಳು ಕರೆಕ್ಟ್ ಆಗಿದೆಯಲ್ಲ, ಇದು ಚೇಂಜ್ ಮಾಡ್ಬಿಡ್ಬೋದು. ಮತ್ತೆ ಸಾಲ್ವ್ ಮಾಡೋದು ತುಂಬಾ ಕಷ್ಟ, ನಿಮ್ ಸಮಯ ಹಾಳು ಮಾಡಬಾರ್ದು ಅಂತ ಬೇಗ ಬೇಗ ಹೇಳ್ತಾ ಇದ್ದೀನಿ ಅವ್ರ ಹತ್ರ ನೋಡಿ. ಇದನ್ನ ಮತ್ತೆ ಸರಿ ಮಾಡೋದು ಸ್ವಲ್ಪ ಕಷ್ಟ ಇದೆ. ಮತ್ತೆ ಇವು ಇವು ಅಷ್ಟೇ ನೋಡಿ, ಇದೆಲ್ಲ ಒಂದ್ಸಲ ಶೇಪ್ ಕಳ್ಕೊಂಡಿದೆ ಅಂದ್ರೆ ಮತ್ತೆ ಅದೇ ಮರಳಿ ಆ ಶೇಪ್ ತರೋದೇ ಆ ಸಾಲ್ವೇಷನ್ ಪ್ರೆಸರ್ ಪಜಲ್ ಸಾಲ್ವೇಷನ್ ನೋಡಿ ನೋಡಿ. ಇದು ನಮಗೆ ದಿಕ್ಕು ತೋರಿಸಿದಂಗ್ ಮಾಡ್ಬಿಡುತ್ತೆ, ಎಲ್ಲ ರೂಪ ರೇಷೆ ಇಲ್ಲದಂಗ್ ಮಾಡುತ್ತೆ ನೋಡಿ. ಇದು 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 ಅಷ್ಟೇ ನೋಡಿ, ಬಣ್ಣ ಎಷ್ಟು. ಇವು ಜೀವನದ ಪಾಠ ಕಲಿಸುತ್ತೆ, ನಾವು ಜೀವನದಲ್ಲಿ ಹೆಂಗ್ ನಡೆ ಕಳಿಬೇಕು ಅಂತ ನಿಮ್ಗೆ ಅನ್ಸ್ಬೋದು. ಅದೆಂಗ್ ಸಾಧ್ಯ ಇದಕ್ಕೋದ್ರೆ ಇದು ನೋಡಿ, ಇದು ಎಷ್ಟು ರೂಪ ಕಳ್ಕೊಂಡಿದೆ. ಇದು ಮತ್ತೆ ಸ್ವರೂಪಕ್ಕೆ ಬರುತ್ತೆ. ಇವೆಲ್ಲ ಭೂಮಿಯ ಒಂದು ವಿಶೇಷತೆಗಳನ್ನ, ಜಗತ್ತಿನ ವಿಶೇಷತೆಗಳನ್ನ, ಅದ್ಭುತಗಳನ್ನ ನಮಗೆ ಕಲಿಸುತ್ತೆ ಗೆಳೆಯರೆ. ಈ ರೂಬಿಕ್ ಕ್ಯೂಬ್ ಬಗ್ಗೆ ನಿಮ್ಗೆ ಎಷ್ಟು ಹೇಳಿದ್ರು ಸಾಲೋದಿಲ್ಲ. ನೀವು ಬೇಗ ಬೇಸಿಕ್ ಆಗಿ ಕಲಿಬೇಕು ಅಂದ್ರೆ ಮೂರು ಬೈ ಮೂರು ಎರಡು ಬೈ ಎರಡು ತಗೊಂಡು ಎರಡರಿಂದ ಎರಡು 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 ಮೂರು ಮೂರು ತಗೊಂಡು ಶುರು ಮಾಡಿ ಬೇಕಾದ್ರೆ ಕಲಿಯುವಂತವ್ರು. ಈ ಅದ್ಭುತ ಮಾತ್ರ ನಿಮಗೆ ವರ್ಣನಾತೀತ. ಈ ಶಾಸ್ತ್ರದ ವಿಚಾರ ಇದರಲ್ಲಿ ಸಿಕ್ತು. ಹೀಗೆ ನಮ್ಮ ಜೀವನ ಅಸ್ತವ್ಯಸ್ತವಾಗಿರುತ್ತೆ, ಇದನ್ನ ನಾವು ಸರಿಪಡಿಸಿಕೊಂಡು ಒಂದು ಶೇಪ್ ಮಾಡಿಕೊಂಡ್ರೆ ನಮಗೆ ನೋವು ಕೊಡಕ್ಕೂ ಯಾರ ಕೈಲೂ ಆಗಲ್ಲ, ನಾವು ಯಾರಿಗೂ ನೋವು ಕೊಡಕ್ಕೂ ಆಗಲ್ಲ. ನಾವೇ ಒಂದು ಅದ್ಭುತವಾಗಿ ಜನರಿಗೆ ಜನರೊಡನೆ ಹಿಮಾಲಯಕ್ಕೆ ಹೋಗ್ಬೇಕಾಗೇ ಇಲ್ಲ, ಇದ್ದ ಜಾಗದಲ್ಲೇ ಆಧ್ಯಾತ್ಮಿಕತೆಯ ಪರಮಾವಧಿಯನ್ನು ನೋಡಬಹುದು. ನಮ್ ಸುತ್ತಲೂ ಇರೋರಿಗೆ ಒಂದು ಕಂಫರ್ಟ್ ಕೊಡ್ಬೋದು, ಒಳಿತಾಗ್ಲಿ. ಮತ್ತೆ ಇನ್ನೊಂದು ವಿಚಾರ ಏನಂದ್ರೆ, ನೀವು ಇದನ್ನ ಮಾಡಲೇಬೇಕು ಅಂತೇನಿಲ್ಲ, ಇದನ್ನ ನೀವು ಯಾವುದೇ ನಿಮ್ಮ ಕಲೆ ಆಗಿರಲಿ ಅದರಲ್ಲಿ ನೀವು ಸಮಾಧಿ ಕಾಣ್ಬೋದು, ಅದರಲ್ಲಿ ಆಳ ನೋಡ್ಬೋದು. ನೀವು ಮಗ್ಗದವರಾಗಿರ್ಲಿ, ಮಗ್ಗನ ಮಾಡೋದ್ರಲ್ಲೇ ಅದೊಂದು ಕಲೆ, ಅದು ಅದು ಅದ್ಭುತ ಕಲೆ. ಅವ್ರು ಹೇಳ್ಕೊಳ್ಳಲ್ಲ ಅಷ್ಟೇ, ಈ ದಾರಗಳು ಯಾವ ರೀತಿ ಹಾಕಿದ್ರೆ ಏನ್ ಬರುತ್ತೆ, ಏನ್ ಡಿಸೈನ್ ಬರುತ್ತೆ ಅನ್ನೋದು. ಕಾರ್ಪೆಂಟರು ನಿಮ್ಗೆ ಗೊತ್ತಾ, ಈ ರೂಬಿಕ್ ಕ್ಯೂಬ್ ಇವಾಗ ಇನ್ವೆಂಟ್ ಆಗಿರ್ಬೋದು. ಸಾವಿರಾರು ವರ್ಷಗಳಿಂದ ನಮ್ಮ ದೇಶದಲ್ಲಿ ಕಾರ್ಪೆಂಟರ್ಸ್ ಇಂಥ ಪಜಲ್ಸ್ ಬೇರೆ ಬೇರೆ ರೀತಿ, ರೂಬಿಕ್ ಕ್ಯೂಬ್ ಅಲ್ಲದೆ ಇದ್ರು ಬೇರೆ ಬೇರೆ ರೀತಿ ಮಾಡ್ತಾ ಇದ್ರು. ಇದು ಮತ್ತೆ ಫೌಂಡ್ರಿ ಶಿಲ್ಪಶಾಸ್ತ್ರ ಇವೆಲ್ಲ, ನಿಮ್ಮ ವೃತ್ತಿ ಏನೇ ಆಗಿರಲಿ, ಸಾಫ್ಟ್ವೇರ್ ಆಗಿರಲಿ, ನೀವು ಅದರೊಳಗೆ ಮನಸ್ಸನ್ನ ಇಳಿಸಿದಾಗ ನೀವು ಅನೇಕ ವಂಡರ್ಸ್ ಮಾಡಬಹುದು. ಧನ್ಯವಾದ. ಅಹೋರಾತ್ರ.